ಈಗ ಆತ್ಮದ ಬೆಳಕು ಅಥವಾ ಲೈಟ್ ಆಫ್ ದ ಸೆಲ್ಫ್ ಅಂದರೆ ಏನು ಅಂತ. ಆತ್ಮ, ದ ನೇಚರ್ ಆಫ್ ದ ಸೆಲ್ಫ್ ಬಿಗ್ ಐ ಈಸ್ ಅವೇರ್ನೆಸ್, ಅರಿವು. ನಾನು ಅಂದರೆ ಅರಿವು. ದೊಡ್ಡ ನಾನು ಸಣ್ಣ ನಾನು ವ್ಯತ್ಯಾಸ ಏನು? ದೊಡ್ಡ ನಾನು ಅರಿವು, ಸಣ್ಣ ನಾನು ಯೋಚನೆ. ಓಕೆ, ಬಿಗ್ ಐ ಈಸ್ ಅವೇರ್ನೆಸ್, ಸ್ಮಾಲ್ ಐ ಈಸ್ ಥಾಟ್. ದೊಡ್ಡ ನಾನು ಅರಿವು, ಸಣ್ಣ ನಾನು ಯೋಚನೆ. ಅರಿವು ಅಂದರೆ ಗೊತ್ತಾಗೋದು. ಸೊ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು, ಇದು ಗ್ಲಾಸು ಅಂತ. ದೊಡ್ಡ ನಾನು ಗೊತ್ತಾಯ್ತು, ಗೊತ್ತಾಯ್ತಪ್ಪ. ಅದು ಗೊತ್ತಾಗೋದು ಯಾರಿಗೆ? ಮನಸ್ಸಿಗಲ್ಲ, ಮನಸ್ಸಿಗೆ ಗೊತ್ತಾಗಲ್ಲ, ಮನಸ್ಸಿಗೆ ಏನು ಗೊತ್ತಾಗಲ್ಲ. ಗೊತ್ತಾಗೋದು ಆತ್ಮನಿಗೆ. ಸೊ ನನ್ನ ಮನಸ್ಸಿಗೆ ಗೊತ್ತಾಯ್ತು ಅಂತ ಹೇಳ್ತಿರಲ್ಲ, ನನ್ನ ಮನಸ್ಸಿಗೆ ಗೊತ್ತಾಗೋದಿಲ್ಲ, ಮನಸ್ಸು ಯೋಚನೆ ಮಾತ್ರ. ಆ ಯೋಚನೆ ಬರುತ್ತೆ ಹೋಗುತ್ತೆ, ಯಾರಿಗೆ ಗೊತ್ತಾಗುತ್ತೆ? ಅದು ಆತ್ಮ. ಓ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಮನಸ್ಸಿಗೆ ಹೇಳೋಕ್ಕಾಗಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಗೊತ್ತಾಗುತ್ತೆ ಆತ್ಮನಿಗೆ. ನಮ್ಮ ಬಾಯಿ ಕೆಲಸಕ್ಕೆ ಬಂದಿಲ್ಲ ರೀ ಅಂತ ಹೇಳ್ತಿರಲ್ಲ ಯಾರು? ನಿಮ್ಗೆ ಗೊತ್ತಾಗೋದು ಬಾಸಿಗೆ, ಬಾಯಿ ಕೆಲಸ ಬಂದಿಲ್ಲ ಅಂತ ಬಾಯಿ ಹೇಳೋಕ್ಕಾಗಲ್ಲ. ಮನಸ್ಸು ಬುದ್ಧಿ ಎಲ್ಲ ಒಂದೇ, ಯೋಚನೆಗಳು ಎಲ್ಲದಕ್ಕೂ ನಾನು ಯೋಚನೆ ಅಂತ ಹೇಳ್ತೀನಿ ಸದ್ಯಕ್ಕೆ, ಇದು ಸಪ್ರೇಟ್ ಮಾಡ್ತಾ ಇಲ್ಲ. ಮನಸ್ಸು ಅಂದರೆ ಯೋಚನೆ, ಬುದ್ಧಿ ಎಲ್ಲ ಸೇರಿ ಅದರಲ್ಲಿ. ಯೋಚನೆ ಬರ್ತದೆ ಹೋಗುತ್ತೆ ಅಂತ ಗೊತ್ತಾಗೋದು ಯಾರಿಗೆ? ಆತ್ಮನಿಗೆ. ಗೊತ್ತಾಯ್ತಾ? ನನ್ನ ಮನಸ್ಸಿಗೆ ಗೊತ್ತಾಯಿತು ಅಂತ ಹೇಳ್ತೇವಲ್ಲ, ಮನಸ್ಸಿಗೆ ಹೇಳಿ, ಮನಸ್ಸಿಗೆ ಏನು ಗೊತ್ತಾಗಲ್ಲ, ಮನಸ್ಸಿಗೆ ಗೊತ್ತಾಯಿತು ಅಂತ ಯಾರಿಗೆ ಗೊತ್ತಾಗುತ್ತೆ? ಅದು ಆತ್ಮ. ವ್ಯತ್ಯಾಸ ಗೊತ್ತಾಯ್ತಾ? ಯೋಚನೆಗಳು ಬರ್ತಾವೆ ಹೋಗ್ತವೆ, ಆದರೆ ಆತ್ಮನ ಅರಿವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಸದಾಕಾಲ ಆತ್ಮ ಅರಿವೇ. ಮನಸ್ಸು ಆನ್ ಆಗುತ್ತೆ, ಆಫ್ ಆಗುತ್ತೆ. ಒಂದು ಇದು ಕೊಟ್ಟರೆ ಏನೋ ಕೊಮ ಹೋಗ್ಬಿಟ್ವಿ, ಪ್ರತಿ ದಪ್ಪ ಹೋಯಿತು. ಆತ್ಮದ ಅರಿವು ಹಾಗೇ ಇರ್ತದೆ. ಮನಸ್ಸು ಆಫ್ ಆಯಿತು ಅಂದರೆ ಥಾಟ್ಸ್ ಬರೋದು ಆಫ್ ಆಯಿತು. ಅರ್ಥ ಆಯ್ತಾ? ಮನಸ್ಸು ಅಂದರೆ ಮನಸ್ಸು ಬುದ್ಧಿ ಎಲ್ಲ ಸೇರಿದ್ರೆ ಯೋಚನೆ. ಒಬ್ಬ ಕೊಮಕ್ಕೆ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿಬಿಟ್ಟು, ಕೊಮಕ್ಕೆ ಹೋಗ್ಬಿಟ್ರು, ಅವಾಗೇನಾಯಿತು? ಯೋಚನೆ ನಿಂತೋಯ್ತು. ಬಟ್ ಚೈತನ್ಯ ಅದರಲ್ಲಿ ಇದ್ದೇ ಇರ್ತದೆ. ಚೈತನ್ಯ ಅಂದರೆ ಅರಿವು. ಅರ್ಥ ಆಯ್ತಾ? ಅರಿವಿಗೂ ಯೋಚನೆ ವ್ಯತ್ಯಾಸ ಗೊತ್ತಾಯ್ತಾ? ಅರ್ಥಾಯ್ತಾ? ಈಗ ಎಲ್ಲ ಯೋಚನೆ ಏನು ಪ್ರಾಬ್ಲಮ್ ಇಲ್ಲ. ಇದು ಗ್ಲಾಸು, ಇದು ಪುಸ್ತಕ ಅನ್ನೋದು ಯೋಚನೆ. ಇದು ಯಾರಿಗೆ ಗೊತ್ತಾಗುತ್ತೆ? ಅದು ಆತ್ಮ. ದಿ ಅವೇರ್ನೆಸ್ ಈಸ್ ದ ನೋವರ್, ನಾಟ್ ದಿ ಮೈಂಡ್. ಓಕೆ, ಮನಸ್ಸಲ್ಲಿ ಯೋಚನೆ ಇಲ್ಲ ಅಂದ್ರೂ ಗೊತ್ತಾಗುತ್ತೆ. ಓ, ಕೊಮ ಆಗಿತ್ತು, ಕೊಮ ಆಗಿ ಪ್ರತಿನಿಧಿ ಹೋಗ್ಬಿಟ್ಟಿದ್ದಾರೆ ಹೆಚ್ಚಿನ. ಏನು ಗೊತ್ತಾಗಿಲ್ಲಪ್ಪ ಅಂತ, ಏನು ಗೊತ್ತಾಗಿಲ್ಲ ಅಂದರೆ ಏನು ಇರಲಿಲ್ಲಪ್ಪ ಅಂತ. ಅಲ್ಲಿ ಏನಿರಲಿಲ್ಲಪ್ಪ ಅಂದರೆ ಏನು ಮನಸ್ಸಿನಲ್ಲಿ ಇರಲಿಲ್ಲ, ಇರಲಿಲ್ಲ ಅಂತ ಗೊತ್ತಾದ ಯಾರಿಗೆ? ಆತ್ಮನಿಗೆ. ಗೊತ್ತಾಯ್ತಾ? ಆತ್ಮ ಅಂದರೆ ಅರಿವು, ಆತ್ಮ ಅಂದರೆ ಗೊತ್ತಾಯ್ತಪ್ಪ. ಮನಸ್ಸಿನಲ್ಲಿ ಯೋಚನೆ ಬಂತು, ಇದು ಪುಸ್ತಕ. ಆತ್ಮ ಏನು ಹೇಳ್ತದೆ? ಗೊತ್ತಾಯ್ತಪ್ಪ. ಬಾಯಿ ಕೆಲಸ ಮಾಡ್ತಾರೆ, ಮೇಡಮ್ ಅಡುಗೆ ಆಯ್ತು, ಇದು ಪಾತ್ರೆ ತೊಳೆದಾಯ್ತು. ಗೊತ್ತಾಯ್ತಪ್ಪ. ಬಾಸ್ ಹೇಳಿದಷ್ಟೇ ಗೊತ್ತಾಯ್ತಪ್ಪ, ಅವನೇನಿಲ್ಲ, ಮತ್ತೇನು ಮಾಡೋ ಅವನು. ಅರ್ಥ ಆಯ್ತಾ? ಇದು ಪುಸ್ತಕ. ಯೋಚನೆ ಬಂತು ಮನಸ್ಸಿನಲ್ಲಿ, ಮನಸ್ಸೊಂದು ಇನ್ಸ್ಟ್ರೂಮೆಂಟ್. ಯೋಚನೆ ಬಂತು, ಗೊತ್ತಾಯ್ತಪ್ಪ. ಸೊ ಮನಸ್ಸನ್ನು ನೀವು ಒಂದು ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ಳಿ, ಕಂಪ್ಯೂಟರ್ ಅಂತ ತಿಳ್ಕೊಳ್ಳಿ. ಅದು ಕಂಪ್ಯೂಟರ್ ಕೆಲಸ ಮಾಡ್ತಾಯಿರೋರಿಗೆ ಗೊತ್ತಾಗುತ್ತೆ ನಿಮಗೆ. ಆ ಮನಸ್ಸಲ್ಲಿ ಕಂಪ್ಯೂಟರಲ್ಲಿ ಮೆಸೇಜ್ ಬರ್ತವೆ, ಅದು ಕಂಪ್ಯೂಟರ್ ಏನು ಗೊತ್ತಾಗಲ್ಲ. ಕಂಪ್ಯೂಟರ್ ಬಂತು ಈ ಪಿಕ್ಚರ್, ಇಟ್ಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಮೆಸೇಜ್ ಬಂತು. ಹಾಂ, ಗೊತ್ತಾಯ್ತಪ್ಪ, ಗೊತ್ತಾಗುತ್ತೆ ನನಗೆ. ಆ ಗೊತ್ತಾಯ್ತಪ್ಪ ಅಂತ ಹೇಳ್ತೀವಲ್ಲ, ಅದು ಆತ್ಮ. ಆತ್ಮ ಅಂದರೆ ಗೊತ್ತಾಯ್ತಪ್ಪ. ಗೊತ್ತಾಯ್ತಾ? ಅದೇನು ಯೋಚನೆ ಮಾಡೋಕ್ಕೋಗಲ್ಲ. ಮನಸ್ಸನ್ನು ಯೋಚನೆ ಬಂತು, ಗೊತ್ತಾಯ್ತಪ್ಪ. ಮನಸ್ಸನ್ನು ಯೋಚನೆ ಬರಲಿಲ್ಲ, ಗೊತ್ತಾಯ್ತಪ್ಪ. ಮನಸ್ಸು ಸೈಲೆಂಟ್ ಆಗಿದೆ, ಗೊತ್ತಾಯ್ತಪ್ಪ. ಮನಸ್ಸನ್ನು ತುಂಬ ಕನ್ಫ್ಯೂಷನು, ಗೊತ್ತಾಯ್ತಪ್ಪ. ಗೊತ್ತಾಯ್ತೀಯಾ? ಅವೇರ್ನೆಸ್ ಅಂದರೆ ಗೊತ್ತಾಯ್ತಪ್ಪ. ಈಗ ಗೊತ್ತಾಯ್ತಪ್ಪ ನಿಮಗೂ ಯೋಚನೆಗೂ ವ್ಯತ್ಯಾಸ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ ಇಲ್ಲದಿದ್ರೆ ಯೋಚನೆಗಳು ಏನು ವ್ಯಾಲ್ಯೂ ಇಲ್ಲ. ಯೋಚನೆ ಬಂದರೆ ಏನು ವ್ಯತ್ಯಾಸ? ಕಂಪ್ಯೂಟರ್ ಪ್ರೋಗ್ರಾಮ್ ಬರ್ತಾ ಇದೆ, ಓ ಇದು ಬ್ಯೂಟಿಫುಲ್ ಪಿಕ್ಚರ್ ಅಂತ. ನೀವು ಇಲ್ದಿರ ಕಂಪ್ಯೂಟರ್ಗೆ ಏನು ವ್ಯಾಲ್ಯೂ ಇದೆ? ಗಂಟಮ್ಮ, ದಿ ಸೆಲ್ಫ್ ಆತ್ಮ ಈಸ್ ಆಫ್ ದ ನೇಚರ್ ಆಫ್ ನೋಯಿಂಗ್. ಮೈಂಡ್ ಈಸ್ ಥಾಟ್ಸ್.
Thoughts are coming. Okay, this is a glass. Thought is there. Atma says, I know. This is a book. Thought is there. I know. Mind cannot know. The mind, thoughts are known by the Atma. Thoughts are known in the presence of Atma. Okay, that's the Atma is not thoughts. Thoughts are in the presence of Atma. It's called Gottai Papa. ಇದು ಮೊಬೈಲ್ ಫೋನು ಗೊತ್ತಾಯ್ತಪ್ಪ. ಓ ನನಗೇನು ಗೊತ್ತಾಗ್ತಾ ಇಲ್ಲ, ಯಾರೇಳ್ದು ಗೊತ್ತಾಯ್ತಪ್ಪ. ಆತ್ಮ ಆತ್ಮ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಗೊತ್ತಾಯ್ತಪ್ಪ. ಅರ್ಥ ಆಯ್ತಾ? ಅರಿವು, ಅವೇರ್ನೆಸ್. ನಾನು ಇವಾಗ ಏನೋ ಒಂದು ಥಾಟ್, ಕೆಟ್ಟ ಥಾಟ್ ಇದು ನನಗೆ, ಓ ಇದು ಅದೊಂದು ಕೆಟ್ಟ ಥಾಟ್ ಅಂತ ನನಗೆ ಗೊತ್ತಾಗತ್ತಲ್ಲ, ಅರಿವು ಅದ ಹೇಳೋದು ಕೆಟ್ಟ ಥಾಟ್ ಅದಲ್ಲ, ಅದು ಮನಸ್ಸೇ. ಇದು ಕೆಟ್ಟ ಥಾಟು, ಇದು ಒಳ್ಳೆ ಥಾಟು. ಇದು ಕೆಟ್ಟ ಥಾಟ್ ಬಂತು, ಆತ್ಮ ಹೇಳ್ತದೆ ಗೊತ್ತಾಯ್ತಪ್ಪ. ಇದು ಒಳ್ಳೆ ಥಾಟ್ ಬಂತು, ಗೊತ್ತಾಯ್ತಪ್ಪ. ಈ ಕೆಟ್ಟದು ಒಳ್ಳೆ ಜಡ್ಜ್ ಮಾಡೋದು ಬುದ್ಧಿ. ಆತ್ಮ ಹೇಳ್ತ ಗೊತ್ತಾಯ್ತಪ್ಪ. ಆತ್ಮ ಶುದ್ಧ ಅರಿವು. ಅರ್ಥ ಆಯ್ತಾ? ಆತ್ಮ ಅದು ಒಳ್ಳೆದು ಕೆಟ್ಟದ್ದು ಜಡ್ಜ್ ಮಾಡೋದಕ್ಕೆ ಕೂತ್ಕೊಳ್ಳಲ್ಲ, ಅದು ಸಾಕ್ಷಿಯಾಗಿ ನೋಡ್ತಾ ಇರ್ತದೆ ಸದಾಕಾಲ. ಏನಾಗ್ತಾ ಇದೆ ನೋಡ್ತಾ ಇರ್ತದೆ, ಬಟ್ ಏನು ಮಾಡಕ್ಕೆ ಹೋಗಲ್ಲ. ಮಾಡೋದೆಲ್ಲ ಈ ಮನಸ್ಸಿನ ಕೆಲಸ. ಆಲ್ ಡೂಯಿಂಗ್ ಇಸ್ ದ ಜಾಬ್ ಆಫ್ ದಿ ಮೈಂಡ್. ದಿ ಆತ್ಮ ಇಸ್ ಜಸ್ಟ್ ಸಾಕ್ಷಿ, ದಿ ವಿಟ್ನೆಸ್. ಅದು ಆತ್ಮ ಯಾರು? ನಾನು. ನಾನು ಆತ್ಮ ಅಂತ ಮರೆತು ಕೂಡಲೇ ನೀವು ಮನಸ್ಸಲ್ಲಿ ಸಿಕ್ಕಾಕ್ಬಿಡ್ತೀರ. ಸುಮ್ಮನೆ ಚೇಂಜಸ್ ಆಗುತ್ತೆ ಥಾಟ್ಸ್. ಒಂದು ಥಾಟಲ್ಲಿ ಇನ್ನು ಥಾಟ್. ಯಾಕಂದ್ರೆ ನಾನು ಬಾಸ್ ಆಗಿಬಿಟ್ನಲ್ಲ, ನಾನು ಸರ್ವೆಂಟ್ ಆಗಿಬಿಟ್ಲೆ ಸೈಲೆಂಟ್. ಸೊ ನಿಮ್ಮ ಬಾಸ್ ಯಾರು, ಸರ್ವೆಂಟ್ ಯಾರು ಗೊತ್ತಾಗಬೇಕು. ಓ ಮನಸ್ಸಲ್ಲಿ ತುಂಬ ಯೋಚನೆ ಬರ್ತಾ ಇದೆ, ಯಾಕೆ ಮನಸ್ಸು ನಾನು ಬಾಸ್ ಅಂತ ಹೇಳಿ ಶುರು ಮಾಡ್ತದೆ ಕೆಲಸ. ಓ ನಾನು ಶುದ್ಧ ಚೈತನ್ಯ ಅಂತ ಕೂಡ ಮನಸ್ಸು ಸೈಲೆಂಟ್. ಅರ್ಥ ಆಗಿದೆಯಾ? ಕ್ಲಿಯರ್? ಇದನ್ನು ಅರ್ಥ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಇದನ್ನು ಸ್ವಾಮಿ ವಿದ್ಯಾರಣ್ಯ ಅಂತಿದ್ದರು, ವಿಜಯನಗರ ಸಾಮ್ರಾಜ್ಯದ ಗುರುಗಳು. ಅವರು ಅದಕ್ಕೆ ಒಂದು ನಾಟಕ ದೀಪಿಕಾ ಅಂತ ಒಂದು ನಾಟಕ, ಒಂದು ಇದರಲ್ಲಿ ಪಂಚಾದಶಿ ಅಂತ ಪುಸ್ತಕ, ನಾಟಕ ದೀಪಿಕಾ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಸ್ಟೇಜಲ್ಲಿ ನಾಟಕಕ್ಕೊಂದು ದೀಪ ಇಟ್ಬಿಡ್ತಿದ್ರು, ಲ್ಯಾಂಪ್. ಈಗಿನ ಕಾಲದಲ್ಲಿ ಬಲ್ಬ್ ಇದ್ದ, ಬಲ್ಬ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಅಲ್ಲಿ ಆ್ಯಕ್ಟರ್ಸ್ ಬರ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಆ್ಯಕ್ಟಿಂಗ್ ಮಾಡ್ತಾರೆ, ಹೋಗ್ತಾರೆ ಅಲ್ವಾ? ಆ್ಯಕ್ಟರ್ಸ್ ಬಂದಾಗ ಆ ದೀಪದ ಬೆಳಕಲ್ಲಿ ಕಾಣ್ತಾರೆ ಜನರಿಗೆ. ಆ್ಯಕ್ಟರ್ಸ್ ಇಲ್ಲದಿದ್ದಾಗ ದೀಪದ ಬೆಳಕಿನಲ್ಲಿ ಖಾಲಿ ಸ್ಟೇಜ್ ಕಾಣ್ತದೆ. ಇನ್ ಅರ್ಲಿಯರ್ ಡೇಸ್ ದೇ ಯೂಸ್ ಟು ಲೈಟ್ ಲ್ಯಾಂಪ್ ಇನ್ ಎ ಡ್ರಾ ಫಾರ್ ಎ ಡ್ರಾಮಾ. ಇಸ್ ನೋ ಎಲೆಕ್ಟ್ರಿಸಿಟಿ. ದ ಲ್ಯಾಂಪ್ ವಿಲ್ ಬಿ ಲಿಟ್ ಇನ್ ದ ಸ್ಟೇಜ್ ಕಾಲ್ ನಾಟಕ ದೀಪದ. ದ ಆ್ಯಕ್ಟರ್ಸ್ ವಿಲ್ ಕಮ್ ಪರ್ಫಾರ್ಮ್ ಆನ್ ದ ಸ್ಟೇಜ್ ಅಂಡ್ ಗೋ. ದ ಆ್ಯಕ್ಟರ್ಸ್ ಆರ್ ಸೀನ್ ಇನ್ ದ ಲೈಟ್ ಆಫ್ ದಿ ಲ್ಯಾಂಪ್. ದೀಪದ ಬೆಳಕಿನಲ್ಲಿ ಆ್ಯಕ್ಟರ್ಸ್ ಕಾಣ್ತಾರೆ, ಮರೆ ಆಗ್ತಾರೆ. ಅರ್ಥ ಆಯ್ತಾ? ಸೊ ಆ ಆ್ಯಕ್ಟರ್ಸ್ ಇದ್ದರೆಷ್ಟು ಇಲ್ದಿದ್ದಷ್ಟು ದೀಪದ ಬೆಳಕಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ದೀಪದ ಬೆಳಕು ಸದಾ ಉರಿತಾ ಇರ್ತದೆ. ಅರ್ಥ ಆಯ್ತಾ? ಆ್ಯಕ್ಟರ್ಸ್ ಬಂದಾಗ ತೋರಿಸ್ತಾರೆ, ಆ್ಯಕ್ಟರ್ಸ್ ಬಂದ ಖಾಲಿ ಸ್ಟೇಜ್. ಆ್ಯಕ್ಟರ್ಸ್ ಅಂದರೆ ಥಾಟ್ಸ್, ಯೋಚನೆಗಳು. ಆಯ್ತಾ? ಓ ಒಳ್ಳೆ ಥಾಟ್ ಬಂತು, ಬೆಳಕಿನಲ್ಲಿ ಕಾಣ್ತದೆ, ಆತ್ಮಜ್ಯೋತಿಯ ಬೆಳಕಿನಲ್ಲಿ ಕಾಣ್ತದೆ. ಒಳ್ಳೆ ಕೆಟ್ಟ ಥಾಟ್ ಬಂತು, ಅದು ಕಾಣ್ತದೆ. ನಾನು ಒಳ್ಳೆ ಮನುಷ್ಯ, ನಾನು ಕೆಟ್ಟ ಮನುಷ್ಯ, ಗೊತ್ತಾಯ್ತಾ? ಅದು ಜಜ್ಮೆಂಟ್ ಮಾಡೋಕ್ಕಾಗಲ್ಲ, ದೀಪ ಏನು ಜಜ್ ಮಾಡೋಕ್ಕಾಗಲ್ಲ, ಸದಾ ಸಾಕ್ಷಿ. ಅರ್ಥ ಇದೆಯಾ? ಈ ಆ್ಯಕ್ಟರ್ಸ್ ಇರೋ ಥಾಟ್ಸು. ನಾನು ತಾಯಿ ಅಂತ ರೋಲ್ ಮಾಡ್ತಿರಲ್ಲ, ಆತ್ಮ ನೋಡ್ತದೆ ಸಾಕ್ಷಿ. ನಾನು, ನನಗೆ ದೇಹಕ್ಕೆ ಆರೋಗ್ಯ ಇಲ್ಲ, ಹೊಟ್ಟೆ ನೋವು, ಸಾಕ್ಷಿ. ಸಾಕ್ಷಿಯಾಗಿ ಸದಾಕಾಲ ಗಮನಿಸ್ತಾ ಇರ್ತದೆ ಆತ್ಮ. ಅದೇನು ಮಾಡ, ಸಾಕ್ಷಿ ಗಮನಿಸಿದ್ರೆ ಅಲ್ಲಿ ಏನೂ ಇಲ್ಲ. ಸಾಕ್ಷಿ ಗಮನಿಸಿದ್ರೆ ನೋಡೋರು ಯಾರು? ಸಾಕ್ಷಿ ಗಮನಿಸಿದ್ರೆ ನನಗೆ ಗೊತ್ತಾಗೋದು. ಸಾಕ್ಷಿ ಗಮನಿಸಿದಾಗ ಯೋಚನೆಗಳು ಗೊತ್ತಾಗ್ತವೆ. ಅಯ್ಯೋ ನನ್ನ ಕಾಲಿ ನೋವು ಇಲ್ಲಿ, ನಾನು ಅನ್ನೋದು ಕೂಡ ಯೋಚನೆ. ನಾನು ನೀರು ಕುಡಿತಾ ಇದ್ದೇನೆ, ಎಷ್ಟು ಯೋಚನೆ ಇದೆ ಇಲ್ಲಿ? ನೀರು ಒಂದು ಯೋಚನೆ, ನಾನು ಒಂದು ಯೋಚನೆ,
ಅದು ನೋಡ್ತಾ ಇರೋದು ಆತ್ಮ, ಅದು ಏನು ಮಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ನೋಡ್ತದೆ. ನಾನು ಅಂತ ಹೇಳೋದು ಆತ್ಮ ಅಲ್ಲ, ಆತ್ಮ ಸೈಲೆಂಟಾಗಿ ನೋಡ್ತದೆ, ಸಾಕ್ಷಿ ಶಾಂತವಾಗಿ. ನಾನು ಅಂತ ಹೇಳ್ತಾ ಇರೋದು ಯೋಚನೆ, ನಾನೊಂದು ಯೋಚನೆ ಬಂತು ಹೋಯಿತು, ನಾನು ನೀರು ಕುಡಿತಾ ಇದ್ದೇನೆ, ನೆಕ್ಸ್ಟ್ ಯೋಚನೆ ನಾನು ಪುಸ್ತಕ ಓದ್ತಾ ಇದ್ದೇನೆ, ನಾನು ಸುಮ್ಮನೆ ಕೂತ್ಕೊಂಡೆ, ನಾನೊಂದು ಯೋಚನೆ ಬಂತು ಹೋಯಿತು, ನಾನೊಂದು ಯೋಚನೆ ನಾನಲ್ಲ. ಆ ನಾನೊಂದು ಯೋಚನೆ ಯಾರಿಗೆ ಗೊತ್ತಾಗುತ್ತೆ ಅದು ನಾನು, ಅದು ಆತ್ಮ. ಅರ್ಥ ಆಗಿದೆ? ಕ್ಲಿಯರ್? ಆ ದೀಪದ ಬೆಳಕಿನಲ್ಲಿ ಆ್ಯಕ್ಟರ್ಸ್ ಬರ್ತಾರೆ ಹೋಗ್ತಾರೆ, ಯೋಚನೆಗಳು ಬರ್ತವೆ ಹೋಗ್ತವೆ. ನಾನೊಂದು ಯೋಚನೆ ಬಂತು ಹೋಯಿತು, ನಾನೊಂದು ಅಹಂಕಾರ ಬಂತು ಹೋಯಿತು, ನಾನೊಂದು ಕೆಲಸ ಮಾಡಿದೆ ಅಂತ ಬಂತು ಹೋಯಿತು. ಆದರೆ ಆತ್ಮದ ಬೆಳಕಿಗೆ ಏನೂ ಆಗಿಲ್ಲ, ಸಾಕ್ಷಿ. ಅರ್ಥ ಆಯ್ತಾ? ಅದಕ್ಕೆ ಆತ್ಮ ಜ್ಯೋತಿ ಅಂತ ಹೇಳೋದು. ಏನು ಜ್ಯೋತಿ? ಆತ್ಮ ಜ್ಯೋತಿ ಅಂತ ಹೇಳೋದು. ಆತ್ಮ ಜ್ಯೋತಿ ಅಂದರೆ ಆತ್ಮದ ಬೆಳಕು, ಅದು ಆಫ್ ಆಗೋದೇ ಇಲ್ಲ. ಮನಸ್ಸು ಆನ್ ಆಗಿತ್ತು, ಮನಸ್ಸು ಆಫ್ ಆಯಿತು, ಯೋಚನೆ ಬಂತು ಹೋಯಿತು, ವೆಹಿಕಲ್ ಬಂತು ಹೋಯಿತು, ಬಾಡಿ ಬಂತು ಹೋಯಿತು, ಆತ್ಮದ ಬೆಳಕು ಆಫೇ ಆಗಲ್ಲ, ಸದಾಕಾಲ ಬೆಳಕು ಬಳಕು. ಆ ಜ್ಯೋತಿ ನಾನು ಅಂತಿದ್ರೆ ಆ ಜ್ಯೋತಿ ಐ ಆಮ್ ದ ಲೈಟ್, ಅದು ಫಿಸಿಕಲ್ ಲೈಟ್ ಅಲ್ಲ. ಅರ್ಥ ಆಯ್ತಾ? ಅದು ಭೌತಿಕ ಲೈಟ್ ಅಲ್ಲ, ಆ ಲೈಟು ಫಿಸಿಕಲ್ ಲೈಟ್ ಅಲ್ಲ, ಅಂತರ್ಜ್ಯೋತಿ ಅಂತ ಹೇಳ್ತಾರೆ, ಅದು ಜ್ಯೋತಿ, ಆತ್ಮಜ್ಯೋತಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ಹೇಳ್ತಾನೆ, ಏನೇ ಕಾಣಬೇಕಾದ್ರೆ ಬೆಳಕು ಬೇಕು ತಾನೆ, ಲೈಟ್ ಈಸ್ ರಿಕ್ವೈರ್ಡ್ ಫಸ್ಟ್ ಟು ಸಿ ಎನಿಥಿಂಗ್. ಓಕೆ, ಪ್ರಪಂಚದ ದೊಡ್ಡ ಸೋರ್ಸ್ ಆಫ್ ಲೈಟ್ ಯಾವುದು? ಸೂರ್ಯ. ಸನ್ ಇಸ್ ದಿ ಗ್ರೇಟ್ ಸೋರ್ಸ್ ಆಫ್ ಲೈಟ್. ಹೌದಾ? ಸೂರ್ಯನ ಬೆಳಕು ಎಲ್ಲ ಕಾಣ್ತದೆ, ಹೌದಲ್ಲ? ಸನ್ಲೈಟ್, ಇನ್ ಸನ್ಲೈಟ್ ಯು ಕ್ಯಾನ್ ಸಿ ಎವ್ರಿಥಿಂಗ್. ಸನ್ ಈಸ್ ದ ಬಿಗ್ಗೆಸ್ಟ್ ಲೈಟ್, ಹೌದಲ್ಲ? ಆ ಸೂರ್ಯ ಕಾಣಬೇಕಾದ್ರೆ ನನ್ನ ಕಣ್ಣಿಲ್ದಿರ ಸೂರ್ಯ ಕಾಣ್ತಾನಾ? ನನ್ನ ಕಣ್ಣಿದ್ರೆ ನಾನು ಸೂರ್ಯ ಕಾಣೋದು, ಅಂದರೆ ನನ್ನ ಕಣ್ಣು ಸೂರ್ಯನನ್ನು ಬೆಳಗ್ತದೆ. ನನ್ನ ಕಣ್ಣೇನು ಮಾಡ್ತದೆ? ಸೂರ್ಯನ ಇರುವಿಕೆ ಗೊತ್ತಾಗ್ತದೆ. ಸೂರ್ಯನ ಬೆಳೆದ್ರೆ ಬೇರೆ ಏನು ಗೊತ್ತಾಗುತ್ತೆ? ಸೂರ್ಯನ ಇರುವಿಕೆ ನನ್ನ ಕಣ್ಣಲ್ಲಿ ಗೊತ್ತಾಗುತ್ತೆ. ಹಾಗಿದ್ದು ಯಾವ ಬೆಳೆದು ದೊಡ್ಡದು? ಸ ಕಣ್ಣಿನ ಬೆಳೆದು ದೊಡ್ಡದು, ಸೂರ್ಯನ ಬೆಳೆದು ದೊಡ್ಡದು? ಕಣ್ಣಿನ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು, ಅಲ್ಲಲ್ಲ, ಅರಿವಲ್ಲ, ಕಣ್ಣಿನ ಬೆಳಕು. ಆಯಿತಾ? ಆ ಸೂರ್ಯನ ಬೆಳಕಿಗಿಂತ ನನ್ನ ಕಣ್ಣಿನ ಬೆಳಕು ದೊಡ್ಡದು. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ. ಆಯಿತು, ಕಣ್ಣು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲದ ಗೊತ್ತಾಗೋದು ಯಾರಿಗೆ? ಮನಸ್ಸಿಗೆ. ಕಣ್ಣಿನ ಬೆಳಕು ದೊಡ್ಡದೋ ಮನಸ್ಸಿನ ಬೆಳಕು ದೊಡ್ಡದೋ? ಮನಸ್ಸಿನ ಬೆಳಕು ದೊಡ್ಡದು. ಆಯಿತಾ? ಸೂರ್ಯನ ಬೆಳಕಿಂದ ಕಣ್ಣಿನ ಬೆಳಕು ದೊಡ್ಡದು, ಕಣ್ಣಿನ ಬೆಳಕಿಂದ ಮನಸ್ಸಿನ ಬೆಳಕು ದೊಡ್ಡದು. ಆಯಿತಾ? ಅಲ್ಲ, ಮನಸ್ಸು ಕೆಲಸ ಮಾಡ್ತಾ ಇದೆಯಾ ಅಂತ ಗೊತ್ತಾಗೋದು ಯಾರಿಗೆ? ಆತ್ಮನ ಬೆಳಕು, ಅರಿವು, ಅದೇ ಆತ್ಮಜ್ಯೋತಿ. ಹಾಗಿದ್ರೆ ಆತ್ಮನ ಬೆಳಕು ಮನಸ್ಸಿನ ಬೆಳಕಿಗಿಂತ ದೊಡ್ಡದು, ಮನಸ್ಸಿನ ಬೆಳಕಿಂತ ಆತ್ಮನ ಜ್ಯೋತಿ ಕಣ್ಣಿನ ಬೆಳಕಿಗಿಂತ ದೊಡ್ಡದು, ಆತ್ಮನ ಬೆಳಕಿಗೆ ಸೂರ್ಯನ ಬೆಳಕಿಂತ ದೊಡ್ಡದು. ಅರ್ಥ ಆಯ್ತಾ? ಅದು ಬೆಳಕು, ಅದು ಫಿಸಿಕಲ್ ಬೆಳಕು ಅಲ್ಲ, ಅದು ಅದು ಅರಿವಿನ ಬೆಳಕು. ರೈಟ್? ಅದಕ್ಕೆ ಅರ್ಥ ಆಯ್ತು ನಿಮಗೆ? ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಅವ್ರು ಹೇಳಿದರು, ಭಗವಂತನಿಗೆ ಕೋಟಿ ಸೂರ್ಯ ಸಮಪ್ರವ ಅಂತ ಹೇಳಿದರು, ಹೌದಲ್ಲ? ಅಂದರೆ ಕೋಟಿ ಸೂರ್ಯ ಇದ್ದ ಹಾಗೆ ಬೆಳಕು ಅಂತ. ಸೊ ನಾನು ಓಹ್, ಕೋಟಿ ಸೂರ್ಯ ಹೇಗಿರ್ತಾರಪ್ಪ, ಇಮ್ಯಾಜಿನ್ ಮಾಡೋದು, ಓ ಬಾ ಅಂತ. ಆ ಕೋಟಿ ಸೂರ್ಯ ಕಾಣಬೇಕಂದ್ರೆ ನಾನು ಅರಿವಿನ ಬೆಳಕು, ಆತ್ಮ ಹೇಳಬೇಕು, ಆತ್ಮನ ಬೆಳಕು ಕಾಣ್ತಾ ಇದೆ. ಅರ್ಥ ಆಯ್ತಾ? ಕೋಟಿ ಸೂರ್ಯ ಸಮಪ್ರಭ ನಾನೇ. ಆ ನಾವು ಏನಾಗುತ್ತೆ, ತಪ್ಪು ತಪ್ಪು ತಿಳ್ಕೊಳ್ತಿದ್ದೆ. ಆ ಕೋಟಿ ಸೂರ್ಯ ಸಮ, ಹೋ ಕೋಟಿ ಸೂರ್ಯ ಹೇಗಿರ್ತದೆ, ಒಂದು ಸೂರ್ಯ ಇದ್ದಾನೆ, ಇನ್ನೊಂದು ಸೂರ್ಯ ಇದ್ದಾನೆ, ಕಣ್ಣಿಗೆ ಕೊಡೋಕ್ಕಲ್ಲ, ಅಯ್ಯೋ ಕಣ್ಣಿಗೆ ಮುಚ್ಚಕ್ಕಾಗಲ್ಲ ಅಂತ ಹೇಳ್ತದೆ. ಆ ಕೋಟಿ ಸೂರ್ಯನಿಗಿಂತ ಜಾಸ್ತಿ ನಮ್ಮ ಕಣ್ಣಿನ ಬೆಳಕು, ಕಣ್ಣಿನ ಬೆಳಕಿಂತ ಮನಸ್ಸಿನ ಬೆಳಕು, ಮನಸ್ಸಿನ ಬೆಳಕಿಂತ ಆತ್ಮ ಬೆಳಕು. ಆ ಆತ್ಮನ ಬೆಳಕಿನಲ್ಲಿ ಇಡೀ ಪ್ರಪಂಚ ಕಾಣ್ತಾ ಇದೆ, ಸೂರ್ಯನೂ ಕಾಣ್ತಾ ಇದ್ದಾನೆ. ಆ ಆತ್ಮನ ಬೆಳಕು ನಾನು, ಅದೇ ಆತ್ಮಜ್ಯೋತಿ. ಅರ್ಥ ಆಯ್ತಾ? ಎಲ್ಲಿಗೆ ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಈ ಸತ್ಸಂಗದ ಹೆಸರು ಆತ್ಮಜ್ಯೋತಿ ಸತ್ಸಂಗ ಅಂತ, ಅದಕ್ಕೋಸ್ಕರ ಇಟ್ಟದ ಹೆಸರು. ಲೈಟ್ ಆಫ್ ದಿ ಸೆಲ್ಫ್, ಅದೇ ಹೈಯೆಸ್ಟ್, ಅತ್ಯಂತ ದೊಡ್ಡ ಪ್ರಿನ್ಸಿಪಲ್.
ಅದಲ್ಲ. ಸೊ ಈ ಈ ಕ್ಲಾಸಿಗೆ ಬಂದವ್ರಿಗೆಲ್ಲ ನಾನು ಆತ್ಮ ಜ್ಯೋತಿಗಳು ಕರೆಯೋದು ಅದಕ್ಕೆ. ಸೊ ಆತ್ಮಜ್ಯೋತಿ ಯಾರು? ನಾನು. ಓಕೆ, ಅದನ್ನು ಚಿಂತನೆ ಮಾಡಿ. ಆತ್ಮಜ್ಯೋತಿ ನಾನು ಅಂತ ಸದಾಕಾಲ ಬೆಳಗುತ್ತಿರೋ ಬೆಳಕು, ಅರಿವು. ಆ ಅರಿವಿನಲ್ಲಿ ಬೆಳಕು, ಈಗ ರೂಮ್ ಕಾಣ್ತಾ ಇದೆ, ರೂಮ್ ಕಾಣ್ತಾ ಇದೆ ಬೆಳಕಿನಲ್ಲಿ, ಅದು ಬೆಳಕು ಕಾಣ್ತಾ ಇದೆ ಕಣ್ಣಿಗೆ, ಕಣ್ಣು ಕಾಣ್ತಾ ಇದೆ ಮನಸ್ಸಿನಲ್ಲಿ, ಮನಸ್ಸು ಕಾಣ್ತಾ ಇದೆ ಆತ್ಮನಲ್ಲಿ, ಆತ್ಮನ ಬೆಳಕಿನಲ್ಲಿ ಎಲ್ಲ ಕಾಣ್ತಾ ಇದೆ. ಆ ಆತ್ಮಜ್ಯೋತಿ ನಾನು. ಅರ್ಥ ಆಯ್ತಾ? ಕ್ಲಿಯರ್? ಸೊ ಈ ಕ್ಲಾಸಿಗೆ ಬರೋರಿಗೆಲ್ಲ ಒಂದು ಹೆಸರೇನು? ಆತ್ಮಜ್ಯೋತಿ ಅಂತ. ಸರಿನಾ? ನಿಮ್ಮ ಹೆಸರು? ನೋಡಿ ಎಷ್ಟು ದಿವ್ಯ ಅಂದರೆ ವೆಹಿಕಲ್, ಲೈಕ್ ನಾನು ಕಾಂಟೆಸ ಕಾರ್ ಅಂತ ಹೇಳಿದಾಗೆ. ಸೊ ನೀವ್ಯಾರು? ಆತ್ಮಜ್ಯೋತಿ ನಿಮ್ಮ ಆತ್ಮನ ಹೆಸರು. ಅರ್ಥ ಆಯ್ತಾ? ಸೊ ನೀವು ಕನ್ಫ್ಯೂಸ್ ಮಾಡ್ಕೊಡಿ. ಬಾಡಿ ಈಸ್ ಅ ವೆಹಿಕಲ್, ವೆಹಿಕಲ್ಗೆ ಹೆಸರು ಕೊಟ್ಟಿದ್ದಾರೆ ಯಾರಂತ? ದಿವ್ಯ ಅಂತ. ಆ ದಿವ್ಯರಿಗಿಂತ ದಿವ್ಯವಾದ ಆತ್ಮದ ಬೆಳಕು. ದಿವ್ಯ ಅಂದರೆ ಬೆಳಕು, ಅದು ಆತ್ಮಜ್ಯೋತಿ, ಅದು ಬೆಳಕು. ಅರ್ಥ ಆಯ್ತಾ? ನಿಮ್ಮ ಹೆಸರೇನ್ರಿ? ಓಕೆ, ಅರ್ಥ ಆಯ್ತಾ? ಇದು ಆಫ್ ಆಗಲ್ಲ, ಈ ಬೆಳಕು ಲೈಟ್ ಆಫ್ ಆಗುತ್ತೆ, ಸೂರ್ಯ ಆಫ್ ಆಗ್ತಾನೆ, ಸೂರ್ಯ ಒಂದಿಸ ಸತ್ತೋಗ್ಬಿಡ್ತಾನೆ, ಪ್ರಪಂಚ ಒಂದಿಸ ಸತ್ತೋಗ್ಬಿಡ್ತದೆ. ಆತ್ಮದ ಬೆಳಕು ಆಫೇ ಆಗಲ್ಲ. ಆತ್ಮ ಬೆಳಕು ಸೂರ್ಯ ಇಲ್ಲ ಅಂತ ಗೊತ್ತಾಗೋದು ಆತ್ಮದ ಬೆಳಕಲ್ಲದೆ, ಸೂರ್ಯ ಇದೆ ಅಂತ ಗೊತ್ತಾಗೋದು ಆತ್ಮ ಬೆಳಕಲ್ಲೇ. ಅರ್ಥ ಆಯ್ತಾ? ಆ ಆತ್ಮಜ್ಯೋತಿ ನಾನು. ರೈಟ್, ನಿಮಿಷ ಹೇಳ್ತೇನೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂತರ್ಜ್ಯೋತಿ ಅಂದರೆ ಒಳಗಿನ ಬೆಳಕು. ಓ, ಕಣ್ಣು ಮುಚ್ಕೊಂಡೆ, ಆ ಧ್ಯಾನದಲ್ಲಿ ಒಳಗಿನ ಬೆಳಕು ನೋಡಿ ಅಂತಂದ್ರೆ ಒಳಗಿನ ಬೆಳಕು ಕಾಣ್ತು, ಅದಲ್ಲ ಬೆಳಕು. ಒಳಗಿನ ಬೆಳಕು ಕಾಣ್ತಂತ ಯಾರಿಗೆ ಗೊತ್ತಾಯ್ತು? ಅದು ಬೆಳಕು, ಅದು ಆತ್ಮಜ್ಯೋತಿ. ಅರ್ಥಾಯ್ತಾ? ಸಿ, ಮೆಡಿಟೇಷನಲ್ಲಿ ಏನು ಹೇಳ್ತಾರೆ? ಸೀ ದಿ ಇನ್ನರ್ ಲೈಟ್ ಅಂತ ಹೇಳ್ತಾರೆ. ಓ ಗುರುಜಿ, ಐ ಆಮ್ ಸೀಯಿಂಗ್ ದಿ ಇನ್ನರ್ ಲೈಟ್. ಓಕೆ, ದ್ಯಾಟ್ ಈಸ್ ನಾಟ್ ಇನ್ನರ್ ಲೈಟ್, ದಟ್ಸ್ ದ ಮೈಂಡ್. ಒನ್ ಹೂ ನೋಸ್ ದಟ್ ಐ ಆಮ್ ಸೀಯಿಂಗ್ ದಿ ಇನ್ನರ್ ಲೈಟ್ ಈಸ್ ಆತ್ಮ. ಆತ್ಮ, ದಿ ಲೈಟ್ ಆಫ್ ದ ಸೆಲ್ಫ್ ಕ್ಯಾನಾಟ್ ಬಿ ಸೀನ್. ಆತ್ಮದ ಬೆಳಕು ನೋಡೋಕ್ಕಾಗಲ್ಲ, ಬಟ್ ಆತ್ಮದ ಬೆಳಕಿನಲ್ಲಿ ಎಲ್ಲ ಕಾಣ್ತದೆ. ಅರ್ಥ ಆಯ್ತಾ? ಏನು, ಅವರು ಋಷಿಗಳು ಧ್ಯಾನ ಮಾಡ್ತಾ ಇದ್ರು, ಅವರಿಗೆ ಆತ್ಮ ಅವ್ರಿಗೆ ಬೆಳಕು ಕಾಣ್ತು ಅಂತ ಹೇಳಿದರು. ನಮ್ಮ ಲೆಕ್ಕದೇನು ಫ್ಲ್ಯಾಶ್ ಲೈಟ್, ಅದು ಫ್ಲ್ಯಾಶ್ ಲೈಟ್ ಮನಸ್ಸು. ಆ ಮನಸ್ಸು ಕಾಣ್ತು ಅಂತ ನನಗೆ ಗೊತ್ತಾಯ್ತಲ್ಲ ಅರಿವು, ಅದು ನಾನಂತ ಗೊತ್ತಾಯ್ತು. ಏನು ಗೊತ್ತಾಯ್ತು ಅವ್ರಿಗೆ? ಆತ್ಮಜ್ಯೋತಿ ನಾನಂತ ಗೊತ್ತಾಯ್ತು. ಅರ್ಥ ಆಗ್ತಾ? ಮನಸ್ಸಲ್ಲಿ ಬೆಳಕು ಕಾಣ್ತು. ಓಕೆ, ಬೆಳಕು ಕಂಡುಕೊಳ್ಳ, ಬೆಳಕು ಕಾಣ್ತು ಅಂತ ಯಾರಿಗೆ ಗೊತ್ತಾಯ್ತು? ಅದು ನಾನು. ಅರ್ಥ ಆಗಿದೆ ಶ್ರೀಧರ್? ಹಾಂ, ಅದಕ್ಕೆ ಎಲ್ಲ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ಸು ನಾಟ್ ದ ಫೈನಲ್ ಎಕ್ಸ್ಪೀರಿಯನ್ಸ್. ಎನಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇಸ್ ಟೆಂಪರರಿ. ಓ, ಐ ಹ್ಯಾಡ್ ಎ ವೆರಿ ವಂಡರ್ಫುಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ವೆರಿ ಗುಡ್, ಐ ಹ್ಯಾಡ್ ವಂಡರ್ಫುಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಹೂ ಇಸ್ ದಟ್ ಐ? ಐ ಐ ಆಮ್ ಸಾಕ್ಷಿ, ಆತ್ಮಜ್ಯೋತಿ, ಐ ಆಮ್ ದ ನೋವರ್.
ಆಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆರ್ ಟೆಂಪರರಿ. ಸೊ ಡೋಂಟ್ ಗೋ ಆಫ್ಟರ್ ಎನಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ನೋ ನೀಡ್ ಟು ವರಿ ಅಬೌಟ್ ಇಟ್, ಲೆಟ್ ಇಟ್ ಕಮ್ ಆ್ಯಂಡ್ ಗೋ. ಬಟ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ದ ನೋವರ್ ಆಫ್ ದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ನಾಟ್ ದ ಎಕ್ಸ್ಪೀರಿಯನ್ಸ್ ಇಟ್ಸೆಲ್ಫ್. ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತೀಯಾ? ಓ ಅವ್ರು ಏನು ಮಹಾತ್ಮರಪ್ಪ, ಅವ್ರು ಕಣ್ಣು ಹಚ್ಕೊಂಡ್ರು ಭಗವಂತ ಬಂದು ಯಾವ್ದ್ರ ಎದುರು ನಿಂತ, ಏನು ಮಾಡೋಣ ಭಗವಂತನಿಗೆ ವಾಪಸ್ ಹೋಗ್ಬೇಕು ಅಲ್ಲಿ ಮನಸ್ಸೇ ವೈಕುಂಠದಲ್ಲಿ ಪುನಃ ಲಕ್ಷ್ಮೀ ಕರೀತಾರೆ, ವಾಪಸ್ ಹೋಗ್ಬಿಟ್ರು. ಬಟ್ ಆತ್ಮನ ಬೆಳಕು ಆನು ಇಲ್ಲ ಆಫು ಇಲ್ಲ. ಭಗವಂತ ಬಂದು ಅಂದು ಗೊತ್ತಾಗೋದು ಆತ್ಮನ ಬೆಳಕು, ಭಗವಂತ ಹೋದಂತು ಆತ್ಮ ಗೊತ್ತಾಗೋದು ಆತ್ಮ ಬೆಳಕು. ಆ ಆತ್ಮನ ಬೆಳಕು ನಾನು, ಆ ಭಗವಂತನಿಗೆ ಬೆಳಕು ಕೊಡೋ ಬೆಳಕು ನಾನು, ಅದು ಆತ್ಮ ಜ್ಯೋತಿ. ಅರ್ಥ ಆಗ್ತೀಯ ಪ್ರತಿಭಾ? ಐ ಆಮ್ ದಿ ಲೈಟ್ ಆಫ್ ಲೈಟ್ಸ್, ಐ ಆಮ್ ದಿ ಲೈಟ್ ಆಫ್ ಸೆಲ್ಫ್, ಆತ್ಮಜ್ಯೋತಿ. ಗೊತ್ತಾಗ್ತೀಯ? ಸೊ ಇದು ಬೆಳಕಲ್ಲ. ಏನಂತ ಧ್ಯಾನದಲ್ಲಿ ಏನೋ ಬೆಳಕು ಕಾಣ್ತು ಅಂತ ಹೇಳ್ತಾರಲ್ಲ, ಧ್ಯಾನದಲ್ಲಿ ಬೆಳಕು ಕಾಣೋದು ಅದು ಫಿಸಿಕಲ್ ಲೈಟ್ ಅಲ್ಲ, ಅದು ನಾನು ಅನ್ನೋ ಅರಿವಾಯಿತು. ಅರ್ಥ ಆಗ್ತೀಯಾ? ಅದೇ ಭಗವಂತನ ಅನುಭವ. ಅದು ಅನುಭವ ಅಲ್ಲ, ಯಾಕಂದ್ರೆ ಸದಾಕಾಲ ಇದೆ ಅದು. ಅಂತರ್ಜ್ಯೋತಿ ಒಳಗಿನ ಬೆಳಕು ಅಂದರೆ ಮನಸ್ಸಿನಲ್ಲಿ ಏನಾಗ್ತದೆ ಗೊತ್ತಾಗೋದು ಯಾರಿಗೆ? ಆತ್ಮಜ್ಯೋತಿಗೆ. ಬಹಿರ್ಜ್ಯೋತಿ ಪ್ರಪಂಚ ಇದೆ ಅಂತ ಗೊತ್ತಾಗೋದು ಯಾರಿಗೆ? ಆತ್ಮಜ್ಯೋತಿಗೆ. ಪ್ರತ್ಯಕ್ ಜ್ಯೋತಿ ಆ್ಯಂಡ್ ಪರಾತ್ಪರ, ಎಲ್ಲ ಬೆಳಕಿಗಿಂತ ದೊಡ್ಡ ಜ್ಯೋತಿ ನಾನು. ಜ್ಯೋತಿರ್ಜ್ಯೋತಿ ಬೆಳಕಿಗೆಲ್ಲ ಬೆಳಕು, ಎಲ್ಲ ಬೆಳಕು, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅದಕ್ಕೆಲ್ಲ ಬೆಳಕು ಕೊಡೋದು ನಾನು ಆತ್ಮಜ್ಯೋತಿ. ನಾನು ಅಲ್ರೇ ಪನ್ನಿವೆ ಮತ್ತು ಗುರುಗಳೆಲ್ಲ ಬೆಳಕು, ಗುರುಗಳು ಸೂರ್ಯನಿಗೆ ಬೆಳಕು ಕೊಡ್ತಾರೆ, ಗುರುಗಳು ದೊಡ್ಡ ಸೂರ್ಯನಿಗೆ ಬೆಳಕು ಕೊಡ್ತಾರೆ, ಚಂದ್ರನಿಗೆ ಬೆಳಕು ಕೊಡ್ತಾರೆ. ನಾನಂದ್ರೆ ನೀವು ನಿಮ್ಮ ಲೆಕ್ಕಲ್ಲಿ ನಾನು ನೀವು ಹೇಳ್ಕೋಬೇಕು. ನಮ್ಮ ಗುರುಗಳು ಬಹಳ ಗ್ರೇಟ್ ರೀ, ಅವರು ಸೂರ್ಯನಿಗೆ ಬೆಳಕು ಕೊಡ್ತಾರೆ, ಸೂರ್ಯನಿಗೆ ಆಗಲ್ಲ. ನಾನು ಅಂದ್ರೆ ಅರಿವು, ಅವೇರ್ನೆಸ್. ಓಕೆ, ಆತ್ಮಜ್ಯೋತಿ, ನಾನೇ ಲೈಟ್, ನಾನೇ ಬೆಳಕು. ಬೇರೆ ಎಲ್ಲ ಬೆಳಕಿಗೆ ಆನ್ ಇದೆ ಆಫ್ ಇದೆ, ಹುಟ್ಟುದಿದೆ ಸಾವಿದೆ. ಆತ್ಮದ ಬೆಳಕಿಗೆ ಹುಟ್ಟು ಇಲ್ಲ ಸಾವಿಲ್ಲ. ದೇಹ ಇರಲಿ ಇಲ್ದಿರಲಿ, ಮನಸ್ಸಿರಲಿ ಇರಲಿ, ಬುದ್ಧಿ ಇರಲಿ ಇಲ್ದಿರಲಿ, ಆ ಎಟರ್ನಲ್ ಲೈಟ್, ಶಾಶ್ವತವಾದ ಬೆಳಕು ನಾನು. ನೀವು ನಿಜವಾಗ್ಲೂ ನಾನು ಅಂತ ಹೇಳ್ತೀರಾ, ಅದು ನಾನು ಆತ್ಮಜ್ಯೋತಿ ಅಂತ. ಸೊ ಈ ಆತ್ಮಜ್ಯೋತಿ ಅನ್ನೋ ಹೆಸರನ್ನ ನೆನಪಿಟ್ಕೊಳ್ಳಿ. ಅಗೇನ್ ಅಂಡ್ ಅಗೇನ್ ಕಾಂಟೆಂಪ್ಲೇಟ್ ಆತ್ಮಜ್ಯೋತಿ. ಇಟ್ಸ್ ಯುವರ್ ಸ್ಪಿರಿಚುವಲ್ ನೇಮ್, ನಿಮ್ಮ ಆಧ್ಯಾತ್ಮಿಕ ಹೆಸರು. ಸಾಮಾನ್ಯ ಒಂದು ಸ್ಪಿರಿಚುವಲ್ ನೇಮ್ ಅಂತ ಕೊಡ್ತಾರೆ ಸ್ವಾಮೀಜಿಗಳು, ಓಕೆ, ಬ್ರಹ್ಮಾನಂದಜಿ ಅಂತೇಳ. ಅದು ಯಾಕಂದ್ರೆ ಹೆಸರು ಕೊಡೋದು ಅವ್ರಿಗೆ ಕಾಂಟೆಂಪ್ಲೇಟ್ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ನಾನು ಯಾರು ಅಂತ. ಸೊ ನಿಮಗೆ ಆತ್ಮಜ್ಯೋತಿ ಅಂತ ಚಿಂತನೆ ಮಾಡಿ. ಆತ್ಮಜ್ಯೋತಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುವಲ್ ನೇಮ್, ದಟ್ಸ್ ದ ಫೈನಲ್. ಜ್ಯೋತಿಷಾಮ್ ಜ್ಯೋತಿ, ಐ ಆಮ್ ದ ಲೈಟ್ ಆಫ್ ಲೈಟ್. ಪುನಃ ಪುನಃ ಯು ಹ್ಯಾವ್ ಟು ಥಿಂಕ್ ಐ ಆಮ್ ಆತ್ಮಜ್ಯೋತಿ. ನಾನು ಜ್ಯೋತಿ, ನಾನು ಪ್ರತಿಭಾ, ನಾನು ಗಾಯತ್ರಿ ಅಂತ ಥಿಂಕ್ ಮಾಡ್ತೀನಿ. ಪುನಃ ಪುನಃ ಆ ವೆಹಿಕಲ್ ಸಿಕ್ಕಾಗ್ಬಿಡ್ತೀರ. ಉಮಾ ಅರಿವು, ಉಮಾ ವಾಟ್ಸ್ ಯುವರ್ ನೇಮ್? ಡೋಂಟ್ ನೋ. ಐ ಆಮ್ ಸಮ್ಟೈಮ್ಸ್ ಐ ಆಮ್ ಥಿಂಕಿಂಗ್ ದಟ್ ಹರ್ ನೇಮ್ ಇಸ್ ಡೋಂಟ್ ನೋ ಎನಿಥಿಂಗ್ ಆಸ್ಕ್ ಐ ಸೇ ಡೋಂಟ್ ನೋ. ಐ ಥಾಟ್ ಉಮಾ ಇಸ್ ಯುವರ್ ನೇಮ್, ದೆನ್ ಯು ಸೇ ಐ ಡೋಂಟ್ ನೋ. ಅರ್ಥ ಆಯ್ತಾ? ಸೊ ಪುನಃ ಪುನಃ ನಾನು ಆತ್ಮಜ್ಯೋತಿ ಅಂತ ಚಿಂತನೆ ಮಾಡಬೇಕು. ನೀವು ಏನು ಚಿಂತನೆ ಮಾಡ್ತೀರಿ ಅದೇ ಆಗ್ತೀರ. ನಾನು ಇಫ್ ಯು ಸ್ಟಾರ್ಟ್ ಥಿಂಗ್ ಐ ಆಮ್ ಫೂಲ್, ಇಲ್ ಬಿಕಮ್ ಫೂಲ್, ಇಲ್ ಬಿಕಮ್ ದ ಬೆಸ್ಟ್ ಫೂಲ್ ಇನ್ ದ ವರ್ಲ್ಡ್. ಆಯಿತಾ? ನಾನು ಕತ್ತೆ ಅಂತ ಥಿಂಕ್ ಮಾಡಿದ್ರೆ ನೀವು ಕತ್ತೆನೇ ಆಗ್ತೀರ. ನಾನು ಹೆಂಗಸು ಅಂತ ಹೇಳಿದ್ರೆ ಹೆಂಗಸೇ ಆಗ್ತೀರ. ನಾನು ಆತ್ಮಜ್ಯೋತಿ, ನಾನು ಆತ್ಮಜ್ಯೋತಿ ಅಂತ ಚಿಂತನೆ ಮಾಡಬೇಕು. ಆ ಆತ್ಮನ ಬೆಳಕು ನಾನು ಅಂತ ಚಿಂತನೆ ಮಾಡಬೇಕು. ಈ ಎಲ್ಲಕ್ಕೂ ಬೆಳಕು ಕೊಡೋ ಬೆಳಕು ನಾನು ಅಂತ ಚಿಂತನೆ ಮಾಡಬೇಕು. ಅದರಲ್ಲಿ ಸ್ಟಾರ್ಟ್ ಥಿಂಕಿಂಗ್ ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ನಾನು ದೇಹ, ನಾನು ಅಂದರೆ ಇಲ್ ಗೋ ಡೌನ್. ಹೂ ಥಿಂಕ್ಸ್ ಈಗೋ? ಇಂಡಿಯಾ ಟೀಚಿಂಗ್ ಇಸ್ ಫಾರ್ ಈಗೋ, ನಾಟ್ ಫಾರ್ ಆತ್ಮ. ಆತ್ಮನಿಗೆ ಏನು ಟೀಚಿಂಗ್ ಇಲ್ಲ, ಬೆಳಕಿಗೆ ಏನು ಟೀಚಿಂಗ್ ಇಲ್ಲ, ಸುಮ್ಮನೆ ಸೈಲೆಂಟ್ ಅದು. ಅರ್ಥ ಆಯ್ತೀಯ? ಎನಿ ಕ್ವಶನ್ಸ್? ಆತ್ಮಜ್ಯೋತಿ ಕ್ಲಿಯರ್? ಮೆಸ್ ಏನಂದ್ರಿ? ನಾನು ವೆಹಿಕಲ್ ಹೆಸರು ಕೇಳಿಲ್ಲ. ವೆಹಿಕಲ್ ಹೆಸರು ಗೊತ್ತು ನನ್ಗೆ, ಕಾಂಟಾಸ ಕಾರು, ಮಾರುತಿ ಗಾಡಿ, ಯಾವ ಕಾರ್ ಇದು? ಆತ್ಮಜ್ಯೋತಿ ಆತ್ಮನ ಹೆಸರು, ದೇಹದ ಹೆಸರು
ಕನ್ಫ್ಯೂಸ್ ಮಾಡ್ಕೊಡಿ, ಅದು ವೆಹಿಕಲ್. ಅವ್ರು ಕೇಳ ಅದೇ ರೀ ಅಪ್ಪ, ರೂಢಿನೇ ಪ್ರಾರಂಭ. ಸರಿನಾ, ಇಷ್ಟು ಕ್ಲಿಯರಾ? ಈ ಆತ್ಮಜ್ಯೋತಿ ಏನ್ ಮಾಡ್ತದೆ? ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಡ್ರಿ ಹೆಂಗೆ. ಈ ನೋಡಿ ಲೈಫಲ್ಲಿ ಏನು ಗೊತ್ತಾ, ಲೈಫಲ್ಲಿ ವಾಟ್ ಎವರ್ ಯು ಅರ್ನ್ ಇನ್ ಹಾರ್ಡ್ ವೇ ಇಸ್ ಮೋರ್ ವ್ಯಾಲ್ಯೂಬಲ್. ನಿಮ್ಗೊಂದು 1 crore ದುಡ್ಡು ಕೊಟ್ರಿ, ನಿಮ್ಗೆ ಫ್ರೀಯಾಗಿ ಸಿಕ್ತು, ಅದನ್ನು ಹಾಳು ಮಾಡಿದ್ರ, ಬಟ್ 50 rupees ನೀವು ಸಂಪಾದನೆ ಮಾಡ್ತೀರ, ಅದನ್ನು ಕೇರ್ಫುಲ್ ಆಗಿ ಮಾಡ್ತೀರ. ಸೊ ಲೈಫ್ ಪ್ರಿನ್ಸಿಪಲ್ ಅಂದರೆ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪ್ರಾಬ್ಲಮ್, ದೆನ್ ಯು ಹ್ಯಾವ್ ಟು ಗೆಟ್ ಸೊಲ್ಯೂಷನ್, ದೆನ್ ಇಟ್ಸ್ ವ್ಯಾಲ್ಯೂಬಲ್ ಟು ಯು. ಅವಾಗ ಗಟ್ಟಿಯಾಗಿ ಕೊಡ್ಬೋದು. ಸೊ ಅದಕ್ಕೆ ಲೈಫ್ ಇಸ್ ಡಿಸೈನ್ ಇನ್ ಸಚ್ ಎ ವೇ ದಟ್ ನಿಮಗೆ ಕಷ್ಟಪಟ್ಟು ಇದು ಕಲಿವಿ ಅಂತ. ನೀವು ಸಣ್ಣದಾಗಿ ಹೇಳ್ಕೊಟ್ರೆ ಅದು ವ್ಯಾಲ್ಯೂ ಗೊತ್ತಾಗಲ್ಲ, ಅದು ಕಳೆದು ಬರ್ತದೆ. ಕಷ್ಟಪಟ್ಟು ಒದ್ದಾಡಿ 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 ಯಾಕಪ್ಪ ನಾನು ಒದ್ದಾಡ್ತಿದ್ದೇನೆ ಅಲ್ಲ, ಭಗವಂತ ಬೇಕು. ಜೋ ಕೋಟಿ ಸೂರ್ಯ ಸಮ ನನ್ನ ಕಡೆ ಒಂದು ಸೂರ್ಯ ಕಾಣೋದೇ ಕಷ್ಟ, ಕೋಟಿ ಸೂರ್ಯ ಎಲ್ಲಿಂದ ಕಾಣೋಣ ಭಗವಂತ, ಕೋಟಿ ಸೂರ್ಯ ಕಾಣಪ್ಪ ನೀವು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಆಮೇಲೆ ಓದಾಗ ಅದು ಕೋಟಿ ಸೂರ್ಯ ಅಲ್ಲಿಲ್ಲ, ಕೋಟಿ ಸೂರ್ಯ ಇಲ್ಲಿ ಅದು ಗೊತ್ತಾಗಬೇಕು. ಸೊ ನೀವು ಲೈಫಲ್ಲಿ ಸ್ಟ್ರಗಲ್ ಮಾಡಬೇಕು, ಮೆಟೀರಿಯಲ್ ಸ್ಟ್ರಗಲ್ ಆ್ಯಂಡ್ ಸ್ಪಿರಿಚುವಲ್ ಸ್ಟ್ರಗಲ್. ಆಯಿತಾ, ಆ ಎಲ್ಲ ಸಾಧನೆಗಳು, ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರೆ ಆತ್ಮದಾನ ಬರ್ತಾರೆ, ಎಲ್ಲ ಫೈನಲ್ ಸ್ಟೇಜ್. ಇದು ದಿಸ್ ಆ್ಯಕ್ಚುಲಿ ಯುವರ್ ಗ್ರಾಜ್ಯುಯೇಷನ್ ಕ್ಲಾಸ್ ಆ್ಯಕ್ಚುಲಿ, ನಿಮ್ಮ ಎಜುಕೇಷನ್ ಇಸ್ ಕಂಪ್ಲೀಷನ್. ನೀವು ವೇದಾಂತ ಓದ್ ಎಲ್ಲ ಒಂದು ಸ್ಟೇಜ್ ಬೇಲೋ, ಇದು ವೇದಾಂತ ಓದೋದು ಪುಸ್ತಕ ಉಪನಿಷತ್ ಎಲ್ಲ ಅದಿನ್ನು ಜ್ಞಾನಯೋಗ, ಇದು ಜ್ಞಾನಯೋಗದ ಫೈನಲ್ ಸ್ಟೇಜ್ ವಿಚಾರ ಯೋಗ, ಆತ್ಮವಿಚಾರ ಫಿನಿಶ್. ಇದಕ್ಕಿಂತ ಮುಂದೆ ಏನು ಮಾಡೋಕ್ಕಾಗಲ್ಲ ನೀವು. ಇಲ್ಲಿ ಬರಬೇಕಾದ್ರೆ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಪೂಜೆ ಪುನಸ್ಕಾರ, ಯಾತ್ರೆ, ಮತ್ತು ಹೆಂಡತಿ ಮಕ್ಕಳು, ಸಂಸಾರ, ಮದುವೆ, ಕಷ್ಟ ಸುಖ ನೋವು ನಲಿವು ಎಲ್ಲ ಮಾಡಿ ಪೂಜೆ ಮಾಡಿ ಭಗವಂತ ನನಗೆ ಕಾಣೋ, ಭಗವಂತನಿಗೆ ಸ್ವಲ್ಪ ಆರ್ಡರ್ ಮಾಡಿ, ಕಡೆ ಭಗವಂತ ನಿನ್ನನ್ನು ನೋಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ, ಅಯ್ಯೋ ನನಗೆ ಆಗ್ತಾಯಿಲ್ಲ, ಮಹಾತ್ಮರಿಗೆ ಆಗ್ತದೆ, ನನಗೆ ಯಾಕೆ ಆಗ್ತಾಯಿಲ್ಲ ಅಂತೆಲ್ಲ ಆಲೋಚನೆ ಮಾಡಿ, ಕಡೆ ಫೈನಲಿ ಎಲ್ಲಾದರೂ ಕಾಣಬೇಕಂತ ಗೊತ್ತಾದಾಗ ಫೈನಲಿ ಒಂದು ದಿವಸ ಈ ಬೆಳಕು ಕಾಣಿಸ್ತಿದ್ದು ಆತ್ಮಜ್ಞಾನ ಕ್ಲಾಸ್ ಇಲ್ಲಿ ಸಿಗಲ್ಲ. ಓಕೆ, ಇದು ಲಾಸ್ಟ್ ಕ್ಲಾಸ್ ಅಂದರೆ ಇದ್ರ ಮುಂದೆ ನಿಮ್ಗೆ ಬೇರೆ ಕ್ಲಾಸ್ಗಳಿಲ್ಲ. ಇಲ್ಲ, ಇನ್ಯಾವುದು ವಸ್ತು ಮಾಡಬೇಕು, ಐ ವಾಂಟ್ ಗೋ ಟು ದಿಸ್ ಸತ್ಸಂಗ್ ದಟ್ ಸತ್ಸಂಗ್, ಐ ವಾಂಟ್ ಟು ಗೋ ಟು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್. ಓಕೆ, ಯು ಆಲ್ರೆಡಿ ಕಮ್ ಟು ದ ಫೈನಲ್ ಕ್ಲಾಸ್ ಅಷ್ಟೇ. ಅದೇ ಇನ್ನು ಸಣ್ಣ ಮಕ್ಕಳಿಂದ ಹೇಳ್ಕೊಟ್ರೆ ಹೇಳ್ಕೊಡ್ಬೋದು. ಆ್ಯಕ್ಚುಲಿ ನಿಮ್ಗೊಂದು ತೋರಿಸ್ತೀನಿ ನಾನು, ಐ ಶೋ ಯು ಒನ್ ಥಿಂಗ್. ಹೇಳ್ಕೊಡ್ತಾ ಇದ್ರು ನಮ್ಗೆ ಇದರಲ್ಲಿ. ವಾಟ್ ಇಸ್ ಇಟ್ ಗಾಯತ್ರಿ, ದಿಸ್ ಥಿಂಗ್ ಇಟ್ ಮೊದಲ ಆಸನ. See, we have to learn from the foreigners, okay? We have come to that stage. ಇದು ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಹೇಳ್ಕೊಡ್ತಾ ಇದ್ರು, ಯಾರಿಗೆ ಸಣ್ಣ ಮಕ್ಕಳು ತೊಟ್ಟಲು ಹುಟ್ಟಿದ ಮಾಡಿ, ಮಕ್ಕಳಿಗೆ ಮಗು ಅಳ್ಳಿ ಶುರು ಮಾಡ್ತಾವ್ ಅವ್ರ ತಾಯಿಗೆ. ಸಣ್ಣ ತೊಟ್ಟಲು ಹೇಳ್ತಾರೆ, ನಿಮ್ ಕ್ಲಾಸ್ ಇದೆ ಅಡಲ್ಟ್ ಎಜುಕೇಶನ್. ಹಿಂದಿನ ಕಾಲದ ನಮ್ಮ ದೇಶದಲ್ಲಿ ತೊಟ್ಟಲು ಹುಟ್ಟಿದ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು.